ತೆಲುಗು ವಿಜ್ಞಾನ ಸಮಿತಿ ಬೆಂಗಳೂರು ನಗರದಲ್ಲಿ ಇವತ್ತು ಹಿಂದೂ ಮಹಾಸಭಾ ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿ ಹಿಂದೂ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಮತ್ತು ಹಿಂದೂ ಸಮಾಜದ ಬಂಧುಗಳು ತಮ್ಮ ಜವಾಬ್ದಾರಿಗಳ ಬಗ್ಗೆ ಮುನ್ನೆಚ್ಚರಿಕೆಯನ್ನು ನೀಡತಕ್ಕಂಥದ್ದು ಮತ್ತು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರನ್ನ ಪುರಸ್ಕರಿಸಿ ಈ ಸಮಾರಂಭವನ್ನು ಏರ್ಪಡಿಸಿದೆ. ಭಾಳ ಸಂತೋಷದ ಗೆಳೆಯ ನಾಡಿಗೇರವರ ಒಂದು ಸೂಚನೆ ಮೇರೆಗೆ ನಾನು ಇವತ್ತು ಇಲ್ಲಿ ಭಾಗಿಯಾಗಿದ್ದೇನೆ. ಖಂಡಿತವಾಗಲೂ ಭಾರತ ದೇಶದಲ್ಲಿರ್ತಕ್ಕಂಥ ಹಿಂದೂ ಸಮಾಜದ ಬಂಧುಗಳು ನಾವೆಲ್ಲ ಒಂದು ಅನ್ನೋ ಭಾವನೆಯಿಂದ ಹೆಜ್ಜೆ ಇಟ್ಟಾಗ ಮಾತ್ರ, ಹಿಂದೂ ಸಮಾಜದಲ್ಲಿ ಮಾತ್ರ ಬಹುಶಃ ವಸುದೈವ ಕುಟುಂಬಕಮ್ಮ ಅಂತಕ್ಕಂಥದ್ದು ಎಲ್ಲ ದೇವರನ್ನು ದೇವರು ಅಂತೇಳಿ ಒಪ್ಕೊಳ್ತಕ್ಕಂಥ ತತ್ವ ಸಿದ್ಧಾಂತ ಇರ್ತಕ್ಕಂಥದ್ದು. ಇವತ್ತು ಬಸವಣ್ಣವ್ರು ಹೇಳಿದಾಗೆ ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮ ಯಾವುದಯ್ಯ ಅಂಥೇಳಿ ಇಡೀ ವಿಶ್ವ ಇವತ್ತು ಜರ್ಜರಿತವಾಗಿರ್ತಕ್ಕಂಥದ್ದು ಒಂದು ಧರ್ಮದ ಹೆಸರಲ್ಲಿ, ಮತ್ತೊಂದು ಸ್ವಾರ್ಥ, ಭ್ರಷ್ಟಾಚಾರ ಮತ್ತು ಜಾತೀಯತೆ, ಇವೆಲ್ಲದರ ಮಧ್ಯೆ ಸಹ ಮಾನವೀಯತೆ ಉಳಿಬೇಕು. ಈ ದಿಕ್ಕಿನಲ್ಲಿ ಪ್ರತಿಯೊಬ್ಬರು ತಮ್ಮ ಪಾತ್ರವನ್ನು ವಹಿಸ್ದೇನೆ ಹೋದರೆ ಮುಂದೊಂದು ದಿನ ನಮ್ಮೆಲ್ಲರಿಗೂ ಅಪಾಯ ತಪ್ಪಿದ್ದಲ್ಲ ಅಂತಕ್ಕಂಥ ಒಂದು ವಿಷಯವನ್ನು ನಾವೆಲ್ಲ ಗ್ರಹಿಸಬೇಕಾಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ನಾವು ನೀವೆಲ್ಲ ಹಿಂದೂ ಸಮಾಜ ನಮಗೇನು ಮಾಡ್ತು ಅನ್ನೋಕ್ಕಿಂತ ಹೆಚ್ಚಾಗಿ ಹಿಂದೂ ಸಮಾಜದಲ್ಲಿ ನಾವೇನು ಮಾಡಿದ್ವು ಎಲ್ಲರನ್ನೂ ನಾವು ಕೊಂಡೊಯ್ತಕ್ಕಂಥ ದಿಕ್ಕಿನಲ್ಲಿ ಸಾಗೋಣ. ನಮಸ್ಕಾರ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನಷ್ಟು ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.